ಅಕ್ಕ, ಇಲ್ಲಿ ಯಾವ್ದನ್ನ ಅಸಹ್ಯ ಅಂತ ಕರಿತಿದ್ದೀರೋ ನನಗೆ ಗೊತ್ತಿಲ್ಲ. ಆದ್ರೆ ಮದುವೆ ಅಂದ್ರೆ ಮದುವೆ ಅಷ್ಟೆ. ನಿಮಗೆ ನನ್ನ ಗಂಡನ ಬಗ್ಗೆ ಅಸಹ್ಯ ಅನ್ನಿಸ್ಬೋದು, ಆದ್ರೆ ನನಗನ್ಸಲ್ಲ ಅಕ್ಕ. ಯಾಕೆ ಅಂದ್ರೆ ನಿಮಗೆ ಅವ್ರು ಬೇರೆಯವರು, ಆದ್ರೆ ನನಗೆ ಅವರು ಗಂಡ. ಇಷ್ಟೆಲ್ಲ ನಡೆದಿದ್ರು, ಗಂಡ, ಮನೆ, ಸಂಸಾರ, ಇದ್ರ ಬಗ್ಗೆ ಎಷ್ಟು ತೂಕವಾಗಿ ಮಾತಾಡ್ತೀಯಾ? ಬೇರೆಯವ್ರ ಜೀವನದಲ್ಲಿ ಹೀಗಾಗಿದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲೋ ಹೋಗಿರ್ತಿದ್ರು. ಫ್ಯಾಮಿಲಿ ಕೋರ್ಟ್ಗೆ ಹೋಗಿ ಕೆಟ್ಟದಾಗಿ ವಾದ ಮಾಡ್ತಿದ್ರು. ಆದ್ರೆ ನೀನು, ನಿನ್ ಗಂಡ ನಿನ್ನ ಮೋಸದಲ್ಲೇ ಮುಳುಗಿಸಿದ್ರು, ಮೋಸನ ಮೋಸ ಅಂತ ತಿಳ್ಕೊಳ್ದೆ ಅದರಲ್ಲೂ ನಿನ್ ಗಂಡನ ಆತ್ಮೀಯತೆ ಹುಡುಕ್ತಾ ಇದೀಯಾ. ನೀನ್ ನಿಜವಾಗ್ಲೂ ಗ್ರೇಟ್ ಸೇವಂತಿ. ನಾವು ನೋಡೋದ್ರಲ್ಲೇ ನೋಟ ಇರುತ್ತೆ ಸೇವಂತಿ. ಕೆಟ್ಟದ್ದು ಒಳ್ಳೇದು ಕಾಣಿಸೋದು ನಾವು ನೋಡೋದ್ರಿಂದ ಅಲ್ಲ, ನಮ್ಮ ನೋಟಕ್ಕಿರೋ ಗುಣದಿಂದ. ನಿನ್ ಗಂಡ ನನಗೆ ವಿಲನ್ ಅನ್ಸಿದ್ರು, ನಿನ್ ಪಾಲಿಗೆ ಅವನ ಹೀರೋನೇ. ಆದರೆ ನೀನೇ ಅವನಿಗೆ ಹೀರೋಯಿನ್ ಆಗಲಿಲ್ಲ. ಆ ವಿಷಯ ಬಿಡಿಯಕ್ಕ, ನೀವು ನನ್ನ ಗಂಡನ ಹುಡುಕ್ಕೊಡ್ತೀರಿ ಅಲ್ವಾ? ಸೇವಂತಿ, ಈ ದೇವ್ರ ಸನ್ನಿಧಿಗೆ ಬಂದು ನಾನು ಆಗಲ್ಲ ಅಂತ ಹೇಳ್ತೀನ, ಖಂಡಿತ ಹುಡುಕೊಡ್ತೀನಿ ಅಕ್ಕ. ಹೌದು ಸೇವಂತಿ, ಸೇವಂತಿ ನಾವು ದೇವಸ್ಥಾನಕ್ಕೆ ಬಂದು ತುಂಬ ಹೊತ್ತಾಯ್ತು, ಹೊರಡೋಣವಾ? ಸರ್ ಏನಾದರೂ ಕೇಳೋಣ ಅಂದರೆ ನನಗೆ ದಿಗಿಲಾಗುತ್ತೆ. ನೀನು ಹೀಗೆ ಮೌನವಾಗಿರೋದು ನೋಡಿದರೆ ಸೇವಂತಿ ವಿಷಯ ಇನ್ನೂ ಗೊತ್ತಾಗಿಲ್ಲ ಅಂತ ಕಾಣಿಸುತ್ತೆ. ಪರವ, ಸೇವಂತಿ ಸಿಗ್ತಾಳಲ್ವಾ? ಎರಡೂ ವಿಷಯ ನಿನಗೇ ಗೊತ್ತಲ್ಲ ಚೆನ್ನಣ್ಣ. ನಿನಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನೇ ನಂಬು. ಸತ್ಯನ ಸುಳ್ಳ ಅಂತ ನಾನು ಕೇಳಬೇಡ, ಆದರೆ ಸುಳ್ಳೇ ಹಿತ ಅನಿಸುತ್ತೆ. ಪರವ, ಉಳಿಲ್ದೇ ಇರೋ ಮನೆ ಬಣ ಬಣ ಅನಿಸುತ್ತೆ. ಮನೆ ತುಂಬ ಅವಳು ಕಾಲ್ಗೆಜ್ಜೆ ಶಬ್ದನೇ ಕೇಳಿಸ್ತಾ ಇತ್ತು. ಈಗ ನೋಡು, ಒಂದು ಸೂಜಿ ಬಿದ್ದರೂ ಕೇಳಿಸುತ್ತೆ ಪರವ. ಮನೆ ಮಗಳಿಲ್ದಿದ್ದ ಮನೆ ಮನೆ ಅಲ್ಲ ಪರವ. ಕಳೆದು ಹೋಗಿದ್ದ ಕುಶಾಲಪ್ಪ ಅದು ಯಾಕೆ ನಿನ್ನ ಕಣ್ಣಿ ಕಾಣಿಸ್ಕೊಂಡ? ಅವನು ಕಾಣಿಸ್ಕೊಂಡಿದ್ದಕ್ಕೆ ತಾನೆ ನಮ್ಮ ಸೇವಂತಿ ಕಳೆದು ಹೋಗಿದ್ದು. ಗಂಡನ ಕಳ್ಕೊಂಡಿರೋ ಒಂಟಿ ಜೀವ ಅದು. ಹುಷಾಲಪ್ಪನವ್ರು ಸಿಕ್ಕಿದ್ರು ಅಂತ ಹೇಳಿದ್ರೆ ಅವಳ ಮನಸ್ಸಿಗೆ ತಂಪಾಗುತ್ತೇನೋ ಅಂದ್ಕೊಂಡೆ. ನಾನು ಅಂದ್ಕೊಂಡಿದ್ದೆಲ್ಲ ತಪ್ಪಾಯ್ತು ಪರವ. ಎಲ್ಲ ನೆಪ ಅಷ್ಟೆ. ಆ ದೇವ್ರಿಗೆ ನಮಗೆ ನೆಮ್ಮದಿ ಕೊಡೋದು ಇಷ್ಟ ಇಲ್ಲ, ಅದಕ್ಕೆ ಹುಷಾಲಪ್ಪನ ನಿನ್ನ ಕಣ್ಣು ಮುಂದೆ ತೋರಿಸಿ ಇಲ್ಲಿ ದಾಳ ಉರುಳಿಸ್ದ. ಈಗ ನಮ್ಮ ನೆಮ್ಮದಿನೇ ಉರುಳು ಹೋಯ್ತು. ಪರವ, ಶಿವಣ್ಣಿಂದ ಏನಾದರೂ ವಿಷಯ ಗೊತ್ತಾಯ್ತೇನವ? ಏನಾದರೂ ಇದ್ದಿದ್ರೆ ತಿಳಿಸ್ತಿದ್ರು, ಏನೂ ಇಲ್ಲ ಅನ್ಸುತ್ತೆ. ಅದಕ್ಕೆ ಅವರು ತಿಳಿಸೋ ಗೋಜಿಗೆ ಹೋಗಿಲ್ಲ. ನೀವು ಕರ್ಕೊಂಡು ಬರೋ ಗಂಡನ್ನ ಇಂಪ್ರೆಸ್ ಮಾಡೋದಕ್ಕೆ ನಾನು ಇಷ್ಟು ರಿಚ್ ಆಗಿರೋ ಸೀರೆ, ಅಲಂಕಾರ ಎಲ್ಲ ಮಾಡಿಕೊಂಡೆ, ಆದರೆ ಏನು ಪ್ರಯೋಜನ ಆಗಲಿಲ್ಲ. ಸೀರೆ ಉಟ್ಟಾಕ್ಷಣ ಸತ್ಯ ಬದಲಾಗಲ್ಲ, ನನಗೆಲ್ಲ ಗೊತ್ತಿದೆ.
ಅಂದ್ರೆ ನಿನ್ನೆ ನೀವೇ ಹೇಳಿದ್ರಿ ಹಾವಿನ ಬಾಲಕ್ಕೆ ಕೈ ಹಾಕಿದ್ರೆ ವಾಪಸ್ ತಗೊಳ್ಳೋ ಅಷ್ಟರಲ್ಲಿ ಕಚ್ಚಿರುತ್ತೆ ಅಂತ. ಹಾವಿಗೆ ಕಚ್ಚೋದ್ ಬಿಟ್ರೆ ಬೇರೇನು ಗೊತ್ತಿರಲ್ಲ. ಅಂದ್ರೆ ಇಂಡೈರೆಕ್ಟ್ ಆಗಿ ನಂದೇ? ಎಸ್ ಎಸ್, ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಇದಕ್ಕೆ ನೀವೇ ಕಾರಣ. ಸರಿ ಹೋಯ್ತು. ಯು ಎಸ್ ಎಯಿಂದ ಹಾಸನ್ವರೆಗೂ ಬಂದು ತಲೆ ಕೆಟ್ಟು ಮದ್ವೆ ಬೇಡ ಅಂತ ವಾಪಸ್ ಹೋದ್ರೆ ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಅವನ ಮೇಲೆ ಯಾರನ್ನಾದ್ರೂ ಬಿಟ್ಟು ಅಟ್ಯಾಕ್ ಮಾಡಿಸಿ ಅವನಿಂದ ಬಲವಂತವಾಗಿ ಸ್ಟೇಟ್ಮೆಂಟ್ನ ತಗೊಂಡಿರ್ಬೋದಲ್ವಾ? ಗುಡ್, ತುಂಬಾ ಚೆನ್ನಾಗಿ ಲಿಂಕ್ ಕೊಟ್ಟು ತಪ್ಪನ್ನ ನನ್ನ ಮೇಲೆ ಹೊರಿಸ್ತಾ ಇದ್ದೀರಾ. ಸರಿ ಆಯ್ತು, ನಾನೇ ಈ ತಪ್ಪು ಮಾಡಿದ್ದೀನಿ ಅಂತಾನೆ ಅನ್ಕೊಳ್ಳಿ, ಆದ್ರೆ ಅದಕ್ಕೆ ಆಧಾರ ಏನಿದೆ? ಅವನೇನಾದ್ರೂ ಅಂಜಲಿ ನನ್ನನ್ನ ಕಿಡ್ನಾಪ್ ಮಾಡಿಸಿ ಈ ಸ್ಟೇಟ್ಮೆಂಟ್ ಕೊಡಿಸಿದಾಳೆ ಅಂತ ಹೇಳಿದ್ನ? ಇಲ್ಲ, ಕಿಡ್ನಾಪ್ ಮಾಡಿರೋ ರೌಡಿಗಳು ಫೋನ್ ಮಾಡಿ ನಿಮಗೆ ಈ ವಿಷಯನ ಹೇಳಿದ್ರ? ಅವನದ್ ಯಾಕೆ ಬಂದೋ ಯಾಕೆ ವಾಪಸ್ ಹೋದ್ನೋ ಅವನಿಗೆ ಗೊತ್ತು. ನೋಡಿ, ನಿಮ್ಮ ಕೆಲಸ ಆಗ್ಲಿಲ್ಲ ಅಂತ ನನ್ನ ಮೇಲೆ ಗೂಬೆ ಕೊರ್ಸೋದು ಯಾವ ನ್ಯಾಯ? ಸ್ಟಾಪ್ ಇಟ್. ಯು ಎಸ್ ಇಂದ ಹಾಸನವರೆಗೂ ಬಂದು ಅವನು ಈ ಸ್ಟೇಟ್ಮೆಂಟ್ ಹೇಳ್ಬೇಕು ಅಂದ್ರೆ ತಲೆ ಕೆಟ್ಟಿಲ್ಲ. ಮದುವೆ ಇಷ್ಟ ಇಲ್ಲ ಅಂದಿದ್ರೆ ಅವನು ಇಷ್ಟೊಂದೆಲ್ಲ ಖರ್ಚು ಮಾಡ್ಕೊಂಡು ಇಂಡಿಯಾ ತನಕ ಬರ್ತಿರ್ಲಿಲ್ಲ, ಮನೆ ಒಳಗಡೆ ಬರ್ಲಿಲ್ಲ, ಹುಡುಗಿನ ನೋಡ್ಲಿಲ್ಲ, ಮಾತಾಡ್ಲಿಲ್ಲ, ಅಷ್ಟೊಳಗಡೆನೆ ಮದುವೆ ಬೇಡ ಅನಿಸ್ತು ಅಂದ್ರೆ ಬೇರೆ ಏನಾದ್ರೂ ಬಲವಾದ ಕಾರಣ ಇದ್ದೇ ಇರುತ್ತೆ. ಈ ಇನ್ಸಿಡೆಂಟ್ಗೆ ನಾನಿಂದ ಸಣ್ಣ ಟ್ವಿಸ್ಟ್ ಕೊಡ್ಲ. ಏನದು? ಆ ಹುಡುಗ ಮದುವೆ ಬೇಡ ಅನ್ನೋದಕ್ಕೆ ಕಾರಣ ನಾನೇ. ಎಲ್ಲರೂ ತುಂಬಾ ಟೆನ್ಷನ್ ಇಂದ ಆ ಹುಡುಗನ್ಗೋಸ್ಕರ ಕಾಯ್ತಾ ಆಯ್ತ್ರಿ. ಎಲ್ಲ ನಾವ್ ಅನ್ಕೊಂಡ ಹಾಗೆ ಆದ್ರೆ ಕತೆನೂ ಅಲ್ಲ, ಜೀವನನೂ ಅಲ್ಲ ಅಂತ ಆಗುತ್ತೆ. ಇಲ್ಲಿ ಎಲ್ಲ ನಮ್ ವಿರುದ್ಧವಾಗೇ ನಡಿಬೇಕು, ಹಠ ಹುಟ್ಟಬೇಕು, ಅದನ್ನ ಸಾಧಿಸೋ ಛಲ ಇರ್ಬೇಕು ಅಂದ್ರೇನೆ ಇಂಟ್ರೆಸ್ಟಿಂಗ್ ಆಗಿರೋದು. ನನಗೆ ಮದುವೆ ಮಾಡೇ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ರಿ, ಆದ್ರೆ ಪಾಪ ನಿಮ್ ಚಾಲೆಂಜು ಯು ಎಸ್ ಎಯಿಂದ ಸಕಲೇಶ್ಪುರಕ್ಕೆ ಬರಲೇ ಇಲ್ಲ. ಮಿಸ್ಟರ್ ಬಾಲು ಪಾಪ ಹಾಸನಿಂದನೇ ಅದು ರಿವರ್ಸ್ ಗೇರ್ ಅಲ್ಲಿ ವಾಪಸ್ ಹೊರಟೋಯ್ತು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಾನು ಇಷ್ಟಕ್ಕೆಲ್ಲ ಸುಮ್ಮನಾಗಲ್ಲ. ಅದಕ್ಕೆ ನಾನು ನಿಮಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳಿದ್ದು. ಟಿಪ್ಪು ಬ್ರಿಟಿಷರ್ಸ್ ಮಧ್ಯೆ ವಾರ್ ನಡಿಬೇಕಾದ್ರೆ ಮೀರ್ ಸಾದಿಕ್ ಅಂತ ಒಬ್ಬ ಹುಟ್ಕೊಂಡಿದ್ದ. ಟಿಪ್ಪು ಸೋಲೋದಕ್ಕೆ ಬ್ರಿಟಿಷರ್ಸ್ ಕಾರಣ ಅಲ್ಲ, ಈ ಮೀರ್ ಸಾದಿಕ್ ಕಾರಣ. ನಮ್ಮ ಮನೆಗೆ ಬಂದು ನನ್ನ ವಿರುದ್ಧನೇ ಮೀರ್ ಸಾದಿಕ್ ಕೆಲಸ ಮಾಡ್ತಿದ್ದೀರಾ ನೀವು? ನೆನ್ಪಿಟ್ಕೊಳ್ಳಿ, ನಿಮ್ಮ ಕುತ್ತಿಗೆಗೆ ತಾಳಿ ಕಟ್ಟಿಸಿದ ನಂತರನೇ ನಾನು ಈ ಮನೆಯಿಂದ ಹೊರಡೋದು. ಇದನ್ನೇ ನಾನು ಮೀರ್ ಸಾದಿಕ್ ಕೆಲಸ ಅಂತ ಹೇಳಿದ್ದು. ಪ್ರಜ್ಞಾನ ಸಾಯಿಸಿದ್ದು, ರಾಹುಲ್ ನಾಪತ್ತೆ ಆಗೋ ಹಾಗೆ ಮಾಡಿದ್ದು ಕೂಡ ಮೀರ್ ಸಾದಿಕ್ ಕೆಲಸನೇ. ಹಲೋ, ನನ್ನ ಪಾಪ ಪುಣ್ಯ ನನ್ನ ಹತ್ರನೇ ಇರಲಿ, ಅದಕ್ಕೆ ಕೈ ಹಾಕಿ ಲೆಕ್ಕ ಹಾಕಕ್ ಬರಬೇಡಿ. ನಾನು ಎಷ್ಟು ಉದ್ದ ಆದರೂ ಕೈ ಚಾಚ್ತೀನಿ, ಏನು ಬೇಕಾದರೂ ಮಾಡ್ತೀನಿ. ಸುಮ್ಮನೆ ಯು ಎಸ್ ಎಗೆ ವಾಪಸ್ ಹೋದರೆ ಸರಿ, ಇಲ್ಲ ಅಂದರೆ ಹುಷಾರ್. ಕೆಟ್ಟದನ್ನೇ ಮಾಡೋ ಒಂದು ಹೆಣ್ಣಿಗೆ ಎಷ್ಟು ಧೈರ್ಯ ಇರಬೇಕು ಅಂದರೆ, ಇನ್ನು ಒಳ್ಳೆಯದನ್ನೇ ಮಾಡೋ ಗಂಡಸ್ ನಾನು, ನನಗೆ ಎಷ್ಟು ಧೈರ್ಯ ಇರಬೇಕು. ಒಂದು ಫೋನ್ ಮಾಡಿ ನೋಡವ, ಏನಾದರೂ ವಿಷಯ ಗೊತ್ತಾದರೂ ಗೊತ್ತಾಗಬಹುದು. ಯಾರು? ಏನ್ರಿ ನೀವು ಹೀಗೆ ನನ್ನ ಜೊತೆ ಆಟ ಆಡೋದು? ಸೇವಂತಿ ಸಿಕ್ಕಿದಾಳೆ, ಆದ್ರೆ ನಾನು ಖುಷಿ ಪಡ್ತೀನಂತ ನೀವು ನನ್ಗೆ ಹೇಳ್ತಿಲ್ಲ. ಹೇಳ್ರಿ, ಎಲ್ಲಿ ಎಲ್ಲಿ ಸೇವಂತಿ? ಅಯ್ಯೋ, ನಾನೊಬ್ಳು ಪೆದ್ದಿ, ಸೇವಂತಿ ಬಂದಿದ್ರೆ ಹೊರಗಡೆ ಬಾಗ್ಲ ಹತ್ರ ನಿಂತಿರ್ತಾಳೆ, ನಾನ್ಯಾಕೆ ನಿಮ್ಮನ್ನ ಕೇಳ್ಬೇಕು? ನಾನೇ ಹೋಗಿ ನೋಡಿ ಒಳಗಡೆ ಕರ್ಕೊಂಡು ಬರ್ತೀನಿ. ಬರು ಸೇವಂತಿ. ಎಷ್ಟು ಸತಾಯಿಸ್ತೀರಿ ನೀವು? ಸೇವಂತಿ, ಸೇವಂತಿ,
ವಿಚಾರ ಮಾಡ್ಕೋಬೇಡಪ್ಪ ಅವರು. ಸೇವಂತಿ ಸಿಕ್ಕಿದ್ಲು ಅಂತ ಹೇಳಿದ್ರೆ ಎಲ್ಲಿ ಎತ್ತ ಏನು ಅಂತೆಲ್ಲ ಕೇಳ್ತೀಯ. ಸುಳ್ಳನ್ನ ನಂಬಿಸ್ಬೋದು, ಆದರೆ ತುಂಬ ಕಾಲ ಅದನ್ನು ನಿಜ ಅಂತ ಸಾಧಿಸೋದು ಕಷ್ಟ ಪಾರು, ಕಷ್ಟ. ಹೋಗ್ಲಿ, ಅವಳು ಸಿಗ್ಲಿಲ್ಲ ಅಂತ ಒಂದೇ ಸಾರಿ ಹೇಳಿದ್ರು, ನಿನ್ನ ಕಣ್ಣೋಟ ಎದುರಿಸೋದು ಇನ್ನೂ ಕಷ್ಟ. ನನಗೆ ನನ್ನ ತಂಗಿ ಸಿಗ್ಲಿಲ್ಲ ಅನ್ನೋದಕ್ಕಿಂತ ನೀನ್ ಯಾರನ್ನ ಮಗಳು ಅನ್ಕೊಂಡಿದ್ಯೋ ಅವಳು ನಿಂಗೆ ಸಿಗ್ಲಿಲ್ಲ ಪಾರು. ಕಳ್ಕೊಂಡಿದ್ದು ನಾನೊಬ್ಳೆ ಅಲ್ಲ ರೀ, ನೀವು ಕೂಡ. ಮೊದಲು ನೀವು ನಿಮ್ಮ ತಂಗಿನ ಕಳ್ಕೊಂಡ್ರಿ, ಆಗ್ಲಿ ಆಗ್ಲಿ ನಾನು ನನ್ನ ಮಗಳನ್ನ ಕಳ್ಕೊಂಡೆ. ಶಿವಣ್ಣ, ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸ್ಬೇಕಾಗಿತ್ತು, ಅದನ್ನಾದ್ರೂ ಮಾಡಿದೆ ಹೇಗೆ? ಹೋಗಿದ್ದೆ ಚೆನ್ನಣ್ಣ, ಅವರು ನನ್ನ ಫೋನ್ ನಂಬರ್ ತಗೊಂಡು ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ನಾನು ಮೊದಲನೇ ಸಲ ಹೋದಾಗಲೂ ಹುಡುಕ್ತೀನಿ ಅಂತಂದರು, ಎರಡನೇ ಸಲ ಹೋದಾಗಲೂ ಹುಡುಕ್ತಾ ಇದ್ದೀನಿ ಅಂತರು. ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ರ, ದೇವಸ್ಥಾನಗಳು, ಅರಳಿಕಟ್ಟೆಗಳು, ಯಾಕಂದ್ರೆ ಇವೆಲ್ಲ ಅವಳಿಗೆ ಇಷ್ಟ ಆಗೋ ಜಾಗ. ಗಂಡನ್ ಹುಡ್ಕೊಂಡು ಹೋದವಳು ಅಲ್ಲಿಗೆ ಯಾಕೆ ಹೋಗ್ತಾಳ ಪಾರು? ಆದ್ರೂ ಒಂದ್ ದೇವಸ್ಥಾನ ಬಿಟ್ಟಿಲ್ಲ, ಎಲ್ಲ ಕಡೆ ಹುಡುಕ್ದೆ. ಆದ್ರೆ ಕಲ್ಲಿನ ರೂಪದಲ್ಲಿರೋ ದೇವ್ರು ಬಿಟ್ರೆ ಇನ್ನೇನು ಕಾಣಿಸ್ಲಿಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ಇದೆಯಾ ಶಿವಣ್ಣ? ಮುಂದೆ ಸೇವಂತಿ ಬರ್ತಾಳೆ ಅನ್ನೋ ಆಸೆಯಲ್ಲಿ, ಇನ್ನೂ ಬಂದಿಲ್ವಲ್ಲ ಅನ್ನೋ ಸಂಕಟದಲ್ಲಿ ಅವಳು ಬರೋ ದಾರಿನ ಕಾಯ್ತಾ ಇರ್ಬೇಕಷ್ಟೇ ಚೆನ್ನಣ್ಣ. ಆದರೆ ಒಂದಂತೂ ನಿಜ, ಆ ದೇವ್ರಿಗೆ ಕರುಣೆ ಅನ್ನೋದೇ ಇಲ್ಲ. ನನ್ನ ಫೋನ್ ಅವಾಯ್ಡ್ ಮಾಡ್ತಾ ಇದ್ದೀರಾ? ಹಾಗೇನಿಲ್ಲ, ಕೆಲವು ಸಾರಿ ಬಿಸಿ ಇದ್ದಾಗ ಫೋನ್ ರಿಸೀವ್ ಮಾಡೋಕೆ ಆಗಲ್ಲ ಅಷ್ಟೇ. ಆಮೇಲೆ ಆದ್ರೂ ಫೋನ್ ಮಾಡ್ಬೋದಾಗಿತ್ತಲ್ಲ, ಮೊಬೈಲ್ ಅಲ್ಲಿ ಮಿಸ್ ಕಾಲ್ ಆಪ್ಷನ್ ಇರೋದೇ ಯಾವ ಕಾಲ್ ಮಿಸ್ ಆಗಿದೆ ಅಂತ ನೋಡೋದಿಕ್ಕೆ. ಆಮೇಲೆ ಆದ್ರೂ ಫೋನ್ ಮಾಡದೆ ಹೀಗೆ ಸುಮ್ಮನೆ ಇದ್ರಲ್ಲ. ಇದೊಂದು ಸಣ್ಣ ವಿಷಯ, ಇದನ್ನ ಯಾಕೆ ದೊಡ್ಡ ಮಾಡ್ತಾ ಇದ್ದೀರಾ ನೀವು? ಇದು ಚಿಕ್ಕ ವಿಷಯನಾ? ನನ್ಗೆ ಯಾಕೋ ನೀವು ಬದಲಾಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ತುಳಸಿ ಅವರ, ಜಸ್ಟ್ ಒಂದು ಫೋನ್ ವಿಷಯಕ್ಕೆ ಇಷ್ಟೊಂದು ಸೂಕ್ಷ್ಮ ಆಗಬಾರ್ದು. ಖುಷ್, ಬರೇ ಒಂದು ಫೋನ್ ವಿಷಯಕ್ಕಾಗಿದ್ದಿದ್ರೆ ನಾನು ಇಷ್ಟು ಸೂಕ್ಷ್ಮ ಆಗ್ತಾ ಇರಲಿಲ್ಲ. ಆದರೆ ನೀವೇ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಫೋನ್ ಮಾಡಿ, ನೀವು ದೇವಸ್ಥಾನಕ್ಕೆ ಬರಲಿಲ್ಲ ಅಂದರೆ ಬೇಜಾರಾಗಲ್ವಾ? ಹೌದು, ಬರೋಕ್ಕಾಗಲಿಲ್ಲ. ಇದು ನಮ್ಮಿಬ್ಬರ ಮಧ್ಯೆ ಜಗಳಾಗಬೇಕಾಗಿರೋ ವಿಷಯನ? ಹಾಗಿದ್ರೆ ನೀವು ನಿಜವಾಗ್ಲೂ ದೇವಸ್ಥಾನಕ್ಕೆ ಬಂದಿರಲಿಲ್ವಾ? ಬಂದಿದ್ರೆ ನಿಮ್ಮನ್ನ ಮೀಟ್ ಮಾಡ್ತಾ ಇರಲಿಲ್ವಾ? ಓಹೋ, ನೀವು ದೇವಸ್ಥಾನಕ್ಕೆ ಬಂದಿದ್ದಿದ್ರೆ ನಿಜವಾಗ್ಲೂ ನನ್ನನ್ನು ಮೀಟ್ ಮಾಡೇ ಮಾಡಿರ್ತಿದ್ರಿ ಅಲ್ವಾ? ಕನ್ಫರ್ಮ್. ನೀವು ನಿಜವಾಗ್ಲೂ ದೇವಸ್ಥಾನಕ್ಕೆ ಬಂದಿದ್ದಿದ್ರೆ ನನ್ನನ್ನು ಮೀಟ್ ಮಾಡ್ತಿದ್ರಿ ಅಲ್ವಾ? ಒಂದೇ ಪ್ರಶ್ನೆನ ಎರಡೆರಡು ಸಲ ಕೇಳ್ತಾ ಇದ್ದೀನಿ, ನಿಜ ಹೇಳಿ. ಎರಡನೇ ಸಲ ಉತ್ತರ ಕೊಡ್ತೀನಿ, ನಾನು ಕನ್ಫರ್ಮ್ ದೇವಸ್ಥಾನಕ್ಕೆ ಬಂದಿದ್ರೆ ನಿಮ್ಮನ್ನ ಮೀಟ್ ಮಾಡ್ತಾ ಇದ್ದೆ. ನೀವು ನನ್ನ ಮೊದಲನೇ ಸಲ ಕೇಳಿದಾಗ್ಲೂ ಎರಡನೇ ಸಲ ಕೇಳಿದ್ರು ಸುಳ್ಳು ಹೇಳ್ತಾ ಇದ್ದೀರಾ ಅನ್ನೋದು ಕನ್ಫರ್ಮ್ ಆಯ್ತು. ತುಳಸಿ ಅವರೇ, ನಾನು ನಿಜವಾಗ್ಲೂ ದೇವಸ್ಥಾನಕ್ಕೆ ಬಂದಿರಲಿಲ್ಲ. ನೀವು ಬಂದಿದ್ರಿ, ದೇವಸ್ಥಾನದ ಬಾಗ್ಲಲ್ಲಿ ನಿಂತಿದ್ರಿ, ಆಮೇಲೆ ವಾಪಸ್ ಹೋದ್ರಿ. ನಾನು ಕರಿಬೇಕು ಅಂತ ನಿಮ್ ಹಿಂದೆನೆ ಓಡ್ ಬಂದೆ, ಆದ್ರೆ ನೀವು ಕಾರಲ್ಲಿ ಪಾಸ್ ಆದ್ರಿ. ತುಳಸಿ ಅವರೇ, ಆ ವಿಷಯ ಬಿಡಿ, ಯಾಕೆ ಈ ವಿಷಯನ ದೊಡ್ಡದು ಮಾಡ್ತಾ ಇದ್ದೀರಾ? ನನಗೆ ದೊಡ್ಡದು ಅನ್ಸಿದ್ದೆ ಯಾಕೆ ಗೊತ್ತಾ? ನೀವು ಬಂದ್ ಕೂಡ ಬಂದಿಲ್ಲ ಅಂತ ಹೇಳಿದ್ರಲ್ಲ ಅದಕ್ಕೆ. ಅದು ಅಲ್ಲದೆ ನೀವು ಬಂದಿದ್ರ ಅಂತ ನಾನು ಎರಡು ಎರಡು ಸಲ ಕೇಳಿದೆ, ಆದರೆ ನೀವು ಸುಳ್ಳನ್ನೇ ಕನ್ಫರ್ಮ್ ಅಂತ ಹೇಳಿದ್ರಿ.
ನೋಡಿ ಖುಷ್, ಪರಿಚಯ ಪ್ರೀತಿಗೆ ತಿರುಗಿದಾಗ, ಪ್ರೀತಿ ಮದುವೆ ಅನ್ನೋ ಸಂಬಂಧಕ್ಕೆ ತಿರುಗಿದಾಗ ಒಬ್ರಿಗೊಬ್ರು ಪ್ರಾಮಾಣಿಕವಾಗಿರ್ಬೇಕು. ಸುಳ್ಳು ಚಿಕ್ಕದೋ ದೊಡ್ಡದೋ ಅದು ಬೇರೆ ವಿಷಯ, ಆದ್ರೆ ನನ್ನ ವಿಷಯದಲ್ಲಿ ಒಂದು ಚಿಕ್ಕ ಸುಳ್ಳು ಕೂಡ ದೊಡ್ಡದು ಅಂತ ಅನ್ಸುತ್ತೆ. ತುಳಸಿ ಅವರೇ, ಯಾಕೆ ಇದನ್ನ ಸುಳ್ಳು ಯೋಚನೆ ಮಾಡ್ತೀರಾ? ಕೆಲವು ಸಾರಿ ಅನಿವಾರ್ಯತೆ ಆಗಿರಬಹುದಲ್ಲ. ಏನೇ ಅನಿವಾರ್ಯತೆ ಇರಲಿ, ಹೇಳ್ಬಿಟ್ಟು ಹೋಗ್ಬೋದಾಗಿತ್ತಲ್ಲ. ದೇವಸ್ಥಾನದಂತ ಪವಿತ್ರವಾದ ಸ್ಥಾನಕ್ಕೆ ಬಂದು ನೀವು ನನ್ನಿಂದ ತಪ್ಪಿಸ್ಕೊಂಡು ಹೋದ್ರಲ್ಲ. ಅದು ನಾನು ದೇವಸ್ಥಾನಕ್ಕೆ ಬಂದೆ, ಆದ್ರೆ ಆಫೀಸಿಂದ ಅರ್ಜೆಂಟ್ ಫೋನ್ ಬಂತು, ತುಂಬಾ ಎಮರ್ಜೆನ್ಸಿ ಇತ್ತು, ಅದಕ್ಕೆ ಹೊರಟುಬಿಟ್ಟೆ. ಎಮರ್ಜೆನ್ಸಿ ಇದ್ರೆ ಹೋಗಿ ಪರವಾಗಿಲ್ಲ, ಆದ್ರೆ ನಾನು ಕೇಳಿದಾಗ ಸುಳ್ಳು ಹೇಳಿದೆ, ನಿಜ ಹೇಳ್ಬೇಕಾಗಿತ್ತು. ಆಗ ನನ್ನ ಪ್ರೀತಿಸ ಹುಡುಗ ನಿಜ ಮಾತ್ರ ಹೇಳ್ತಾನೆ ಅನ್ನೋ ಅಭಿಮಾನ ಮೂಡ್ತಾ ಇತ್ತು. ಆಯ್ತು, ಏನೋ ಸುಳ್ಳು ಹೇಳ್ಬಿಟ್ಟೆ. ನೋಡಿ, ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ, ಆಯ್ತಾ? ಸುಳ್ಳು ಹೇಳಿಲ್ಲ ಅಂತ ಹೇಳಿ ಮತ್ತೆ ಸುಳ್ಳು ಹೇಳ್ಬಿಟ್ರೆ? ಹೇಳಲ್ಲ ಅಂತ ಹೇಳಿದ್ನಲ್ಲ, ನಾನು ನನ್ನ ತಂಗಿನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದೆ. ನೀವು ಅವಳ ಗಂಡನ ಹುಡುಕೊಡ್ತೀನಿ ಅಂತ ಹೇಳಿದ್ರಿ, ಆದ್ರೆ ಎಲ್ಲ ವೇಸ್ಟ್ ಆಗೋಯ್ತು. ಅದಕ್ಕೇನಂತೆ, ನಿಮ್ ತಂಗಿ ಹತ್ರ ಈಗಲೇ ಮಾತಾಡಿ ಸಾರಿ ಕೇಳ್ತೀನಿ, ಫೋನ್ ಮಾಡ್ಕೊಡಿ. ಆಯ್ತು. ಬೇಡ ಖುಷ್, ನೀವು ಫೋನಲ್ಲಿ ಸಾರಿ ಕೇಳೋದಕ್ಕೂ ಎದುರುಗಡೆ ಸಾರಿ ಕೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನೀವು ಮನೆಗೆ ಬಂದಾಗಲೇ ಅವಳ ಹತ್ರ ಸಾರಿ ಕೇಳಿ, ಹೊರಡೋಣವಾ? ಸರಿ. ನಿನ್ನನ್ನು ರೇಗಿಸಿ ಆಸ್ತಿ ಕೀಳೋದಕ್ಕಿಂತಲೋ ತುಂಬ ಮೃದುವಾಗಿ ಆಸ್ತಿನ ಕೇಳ್ತೀನಿ, ನೋಡೋಣ ನನ್ನ ಮಾತಿಗೆ ಕರಿಗೆ ಆಸ್ತಿ ಕೊಡೋ ತೀರ್ಮಾನಕ್ಕೆ ನೀನು ಬರ್ತೀಯೋ ಇಲ್ಲವೋ ಅಂತ. ಅಕ್ಕ! ಅಯ್ಯೋ ದುರ್ಗಾ, ಏನ್ ಮಾಡ್ತಾ ಇದ್ಯಾ? ಕಾಪಿಡು ದುರ್ಗಾ. ಇಲ್ಲ ಅಕ್ಕ, ನೀವು ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ಹೇಳೋವರೆಗೂ ನಾನು ನಿಮ್ಮ ಕಾಲು ಬಿಡೋದಿಲ್ಲ. ಏನಿದೆಲ್ಲ ನೋಡು, ಏನಾದ್ರೂ ಮಾತಾಡಿದ್ರೆ ಮಾತಾಡೋಣ, ಇದೆಲ್ಲ ಕಾಲು ಹಿಡ್ಕೊಂಡು ಏನ್ ದುಡ್ಡಾ ಇದು? ಇಲ್ಲಕ್ಕ ಹೇಳಿ, ನೀವು ನನ್ನ ಮಾತು ನಡೆಸ್ಕೊಡ್ತೀರಂತಾನೆ. ನೋಡು ಮೊದ್ಲೇ ಇದ್ದಳು ಮೇಲೆ, ನನ್ನಿಂದ ನಡೆಸೋದಾದ್ರೆ ಖಂಡಿತ ನಡೆಸ್ತೀನಿ. ಏನ್ ದುಡ್ಡಾ ಇದು? ಹೋಗಿ ಅಕ್ಕ, ನೀವೆಲ್ಲ ನನ್ನ ಹೊರಗ್ನೋಳ್ ತರನೇ ನೋಡ್ತಾ ಇದ್ದೀರಾ, ನನ್ನ ಮೇಲೆ ನಿಮಗೆ ಪ್ರೀತಿನೇ ಇಲ್ಲ. ಮನಸ್ಸಲ್ಲಿ ಒಬ್ಬರ ಮೇಲೆ ಬೇಜಾರಿದ್ರೆ ಪ್ರೀತಿ ಎಲ್ಲಿಂದ ಬರುತ್ತೆ ಹೇಳು? ಅಂದ್ರೆ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಮನೇಲಿ ಯಾವಾಗಲೂ ಜಗಳ ಮಾಡ್ತಾ ಇದ್ರೆ ಪ್ರೀತಿ ಎಲ್ಲಿಂದ ಬರುತ್ತೆ? ಅವರಿಂದ ದೂರ ಇರಬೇಕು ಅನ್ಸುತ್ತೆ. ಅಕ್ಕ, ನಾನು ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ನಕ್ಕ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆದರೆ ನಾನು ಯಾಕೆ ಹಾಗೆ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಿಲ್ಲ ಅಕ್ಕ. ನಾನು ಸಾಲದ ಸುಳಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನನ್ನ ಮಗ ತುಂಬ ಸಾಲ ಮಾಡಿ ನನ್ನ ತಲೆ ಮೇಲೆ ಎಳೆದ್ಬಿಟ್ಟಿದ್ದಾನೆ. ಅಷ್ಟೊಂದು ಸಾಲ ಯಾಕೆ ಮಾಡ್ಕೊಂಡ? ಸಾಲ ಮಾಡೋ ವಯಸ್ಸೇ ಅಲ್ವೇನಕ್ಕ, ದುಡಿಯಕ್ಕೆ ಮಾತ್ರ ಆಗಲ್ಲ. ಇಲ್ಲದೆ ಇರೋ ಚಟಗಳನ್ನೆಲ್ಲ ಅಂಟಿಸ್ಕೊಂಡು ಆ ಚಟನ ತೀರಿಸ್ಕೊಳ್ಳೋ ಸಲುವಾಗಿ ಸಾಲ ಮಾಡಿದ್ದಾನೆ. ಸಾಲಗಾರರೆಲ್ಲ ಮನೆ ಬಾಗ್ಲಿಗೆ ಬಂದು ಬಾಯಿಗೆ ಬಂದ ಹಾಗೆ ಬೈತಿದ್ರಕ್ಕ. ಹಾಗ ಆದಿನೇ ನಿಮಗೆ ಸೇರ್ಬೇಕಾದ ಆಸ್ತಿನಲ್ಲಿ ಪಾಲು ಕೇಳಿ ಅಂತ ಹೇಳಿ ನಾನೇ ಇಲ್ಲಿ ಕರ್ಕೊಂಡು ಬಂದ. ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲಕ್ಕ, ತುಂಬ ಸಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಅಷ್ಟೇ ತಾನೇ, ನಾನು ತಾರ ಹತ್ರ ಮಾತಾಡಿ ವ್ಯವಸ್ಥೆ ಮಾಡ್ತೀನಿ ಬಿಡು. ಸರಿ ಅಕ್ಕ, ಅಗತ್ಯ ಇಲ್ಲ, ನಾನು ಯಾವುದ್ರ ವ್ಯವಸ್ಥೆನೂ ಮಾಡಲ್ಲ. ನಿಮ್ಮ ಮಗ ಸಾಲ ಮಾಡಿದರೆ ಕಷ್ಟಪಟ್ಟು ದುಡ್ದು ಆ ಸಾಲನ ತೀರ್ಸಕ್ಕೆ ಹೇಳಿ, ಅದನ್ನು ಬಿಟ್ಟು ನಮ್ಮ ಹತ್ರ ದುಡ್ಡು ಕಿತ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ಅದು ಹಾಗಲ್ಲ ಮಾತಾರ, ಮಾತಾಡಬೇಡಿ. ನಿಮ್ಮ ಮಾತು ಕೇಳೋಕ್ಕೆ ನಾನು ರೆಡಿ ಇಲ್ಲ ಅಂದಮೇಲೆ ಯಾಕೆ ಮಾತಾಡ್ತಾ ಇದ್ದೀರಾ? ಅತ್ತೆ ನೀವು ಬನ್ನಿ, ನಿಮ್ಮ ಹತ್ರ ಎರಡು ವಿಷಯದ ಬಗ್ಗೆ ಮಾತಾಡಬೇಕು. ಒಂದು ಹಣಕಾಸಿನ ವಿಷಯ, ಇನ್ನೊಂದು ಗಿಲೀಟಾಗಿ ಮಾತಾಡಿ ಮೋಸ ಮಾಡ್ತಾರಲ್ಲ ಅಂಥವ್ರಿಂದ ಹೇಗೆ ದೂರ ಇರಬೇಕು ಅನ್ನೋದ್ರ ಬಗ್ಗೆ. ಬನ್ನಿ ಅತ್ತೆ. ತರ ನನ್ನ ಮಾತು ಕೇಳಮ್ಮ. ಅಕ್ಕ, ಅಕ್ಕ ಹಾಳಾದವಳು ಎಲ್ಲಿಂದ ಬಂದ? ಮುದುಕಿ ತಲೆ ಸೋರೋ ಟೈಮ್ಗೆ ಬರಬೇಕಾ? ಹೋಗಿ ಹೋಗಿ ಆ ಸುಶೀಲನ ಕಾಲು ಹಿಡ್ಕೋತಿದ್ಯಲ್ಲ, ನಿಂಗೆ ಸ್ವಲ್ಪ ನಾಚಿಕೆ ಅನ್ನೋದೇ ಆಗಲ್ಲ. ಇದರಲ್ಲಿ ನಾಚಿಕೆ ಏನೋ ಬಂತು,
ನಾವು ಬಂದಿರೋದೇ ಕಿತ್ಕೊಂಡು ಹೋಗೋದಕ್ಕೆ. ಕಾಲ್ ಹಿಡ್ದಾದ್ರೂ ಸರಿ, ಕಾಲ್ ಮುರಿದಾದ್ರೂ ಸರಿ, ನನ್ನ ಕೆಲಸನ ನಾನು ಸಾಧಿಸ್ಲೇಬೇಕು. ಅಮ್ಮ, ತಾರ ಈ ಮನೆಯಲ್ಲಿ ಇರೋವರೆಗೂ ಏನೂ ಆಗಲ್ಲ. ವ್ಯವಹಾರಗಳನ್ನೆಲ್ಲ ಅವಳು ಹೇಗೆ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾಳೋ ಹಾಗೆ ಸುಶೀಲನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾಳೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಆದಿನ ನಂಬಿದ್ರೆ ಯಾವ ಪ್ರಯೋಜನವೂ ಇಲ್ಲ. ಹೇಗಾದರೂ ಮಾಡಿ ಮುದುಕಿನೇ ನಂಬೋ ಹಾಗೆ ಮಾಡಬೇಕು. ಯಾರು ನಂಬಿ ನೆಚ್ಚಿ ನಮ್ಮ ಮಾತಿಗೆ ತಲೆದೋಗಿ ಆಸ್ತಿ ಕೊಡೋದಿಲ್ಲ ಅಂತ ನೀನೇ ನನಗೆ ಹೇಳ್ತಾ ಇದ್ದೆ. ಈಗ ನೀನೇ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದೀಯಾ? ಇಲ್ಲಿ ಯಾರು ನಮ್ಮವರಲ್ಲ. ನಮ್ಮವರಲ್ಲದೇ ಇರೋರ ಮಧ್ಯೆ ನಾವು ನಮ್ಮ ಕೆಲಸನ ಸಾಧಿಸ್ಕೋಬೇಕು.